ಮುಂದಿನ 3 ದಿನ ರಾಜ್ಯದಲ್ಲಿ ಮಹಾಮಳೆ ಆಗುತ್ತೆ ಅಂತಕಂತ ಮಾಹಿತಿ ಸಿಕ್ಕಿದೆ. ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಸಾಧ್ಯತೆ. ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ 3 ಜಿಲ್ಲೆಗಳಲ್ಲಿ ಮಳೆಯ ಮುನ್ಸೂಚನೆ ಸಿಕ್ಕಿದೆ, ರೆಡ್ ಅಲರ್ಟ್. ಇನ್ನು ಮಲೆನಾಡು ಭಾಗದಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ಮಳೆ ಆಗುವಂತ ಸಾಧ್ಯತೆ ಹೆಚ್ಚಿದೆ. ಶಿವಮೊಗ್ಗ, ಹಾಸನ ಮತ್ತು ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಮಳೆಯಾಗುತ್ತೆ. ಈಗಾಗಲೇ ಇಲ್ಲೆಲ್ಲ ತುಂಬಾ ಮಳೆಯಾಗಿದೆ. ಇನ್ನು ಧಾರವಾಡ, ಹಾವೇರಿ, ಬೀದರ್ ಮತ್ತು ಕಲಬುರಗಿಯಲ್ಲಿ ಕೂಡ ಮಳೆಯಾಗಬಹುದು. ದಕ್ಷಿಣ ಒಳನಾಡಿನಲ್ಲಿ ಮಾತ್ರ ಸಾಧಾರಣ ಮಳೆ ಅಂತಕಂತ ಮಾಹಿತಿ ಹವಾಮಾನ ಇಲಾಖೆ ಕೊಟ್ಟಿರತಕ್ಕಂತ ಮುನ್ಸೂಚನೆ ಇದೆಲ್ಲವೂ ಕೂಡ. ಮುಂದಿನ 3 ದಿನಗಳಲ್ಲಿ ರಾಜ್ಯದಲ್ಲಿ ಮಹಾಮಳೆ, ಹೆಚ್ಚು ಕಡಿಮೆ 10ನೇ ತಾರೀಕಿನ ತನಕ ಕೂಡ ಇದೇ ರೀತಿಯಾದಂತ ಮಳೆ ಆಗುತ್ತೆ. ಕರ್ನಾಟಕದ ಲೆಕ್ಕ ತಗೊಂಡ್ರೆ ಅತಿ ಹೆಚ್ಚು ಮಳೆ ಆಗತಕ್ಕಂತದ್ದು ಕರಾವಳಿ ಭಾಗದಲ್ಲಿ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಈ 3 ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗುತ್ತೆ. ಉತ್ತರ ಕನ್ನಡದಲ್ಲಿ ಈಗಾಗಲೇ ಸಾಕಷ್ಟು ಮಳೆ ಆಗ್ತಾ ಇದೆ ಆಲ್ರೆಡಿ. ಯಾಕೆಂದ್ರೆ ಕಾರವಾರ ಇರಬಹುದು, ಅಂಕೋಲಾ ಇರಬಹುದು, ಸಿದ್ದಾಪುರ ಇರಬಹುದು, ಇಲ್ಲೆಲ್ಲ ಈಗಾಗಲೇ ತುಂಬ ಮಳೆ ಆಗಿಬಿಟ್ಟಿದೆ. ಗೋಕರ್ಣ, ಮುರುಡೇಶ್ವರ ಭಾಗದಲ್ಲಿ ಅನೇಕ ಗ್ರಾಮಗಳು ಸಂಪರ್ಕವನ್ನು ಕಡಿತಗೊಳಿಸಿಕೊಂಡಿದೆ. ಅಂದರೆ ಅಲ್ಲಿನ ಚಿಕ್ಕ ಚಿಕ್ಕ ಸೇತುವೆಗಳೆಲ್ಲ ಕೊಚ್ಕೊಂಡು ಹೋಗಿದೆ. ನದಿಗಳಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ. ಜಲಾಶಯಗಳಿಗೆ ಒಳಹರಿವು ಸಹಜವಾಗಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಬಿಟ್ಟರೆ ಇನ್ನು ಮಲೆನಾಡು ಭಾಗದಲ್ಲಿ ಸಾಧಾರಣಕ್ಕಿಂತಲೂ ಹೆಚ್ಚು ಮಳೆ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಾದ ಧಾರವಾಡ, ಹಾವೇರಿ, ಕಲಬುರಗಿ ಇಲ್ಲೆಲ್ಲ, ಬಟ್ ದಕ್ಷಿಣ ಒಳನಾಡಿನಲ್ಲಿ ಸ್ವಲ್ಪ ಸಾಧಾರಣ ಮಳೆ. ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು ಈ ಭಾಗದಲ್ಲಿ ಸ್ವಲ್ಪ ಸಾಧಾರಣವಾದ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಕೊಟ್ಟಿರತಕ್ಕಂಥ ಮುನ್ಸೂಚನೆ. ರೆಡ್ ಅಲರ್ಟ್ ಅಂದರೆ ಡೇಂಜರ್ ಅಲರ್ಟ್ ಅಂತ. ಹಾಗಾಗಿ ಮುಂದಿನ 3 ದಿನ ಗೊತ್ತಿಲ್ಲ, ಸುರಕ್ಷಿತ ಸ್ಥಳಗಳಿಗೆ ತೆರಳೋದು ಒಳ್ಳೆಯದು ಎಲ್ಲರೂ ಕೂಡ ಆ ಭಾಗದಲ್ಲಿ ಇರತಕ್ಕಂಥ ಜನ. ಇಲ್ಲ ಅಂತಂದರೆ ಇವಾಗ ನೋಡಿ ಕೊಡಗಲ್ಲಾಯ್ತಲ್ಲ, ಆ ಥರ ಘಟನೆಗಳಾಗ್ಬಿಟ್ರೆ ಕಷ್ಟ. ಏಕಾಏಕಿ ಇಂಥ ಪ್ರವಾಹದ ಸನ್ನಿವೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡೋದು ಸ್ವಲ್ಪ ಕಷ್ಟ. ಅದಕ್ಕೆ ಎಲ್ಲವೂ ಕೂಡ ಅನುಕೂಲಕರವಾದ ವಾತಾವರಣ ಇರಲ್ಲ. ಸೊ ಹೀಗೆಲ್ಲ ಇರೋದರಿಂದ ಸ್ವಲ್ಪ ಎಲ್ಲರೂ ಅವರವರ ಎಚ್ಚರಿಕೆಯಲ್ಲಿರಬೇಕು. ಜಿಲ್ಲಾಡಳಿತ ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕು. NDRF SDRF ತಂಡಗಳನ್ನು ಸನ್ನದ್ಧಗೊಳಿಸಿ ಇಟ್ಕೋಬೇಕು ಈ ಎಲ್ಲ ಕಾರ್ಯಾಚರಣೆ. ಕರೋನಾ ಆತಂಕದ ನಡುವೆನೇ ಈಗ ಇದು ಬೇರೆ ಬಂದಿದೆ, ಇದನ್ನು ಕೂಡ ನೋಡ್ಕೋಬೇಕು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕಳೆದ ವರ್ಷದ ಪ್ರವಾಹವನ್ನು ನೆನೆಸ್ಕೊಂಡ್ರೆ ಈಗಲೂ ಕೂಡ ಒಂದು ರೀತಿ ಅದೇ ಜಲ್ಲನ್ನಿಸುತ್ತೆ. ಆ ಥರದ ಪರಿಸ್ಥಿತಿನೇ ಆಗಿಬಿಟ್ರೆ ಏನಪ್ಪ ಗತಿ ಅಂತಂದ್ಬಿಟ್ಟು